ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಗುರುಗಳೇ ನಮಸ್ಕಾರಗಳು ನನ್ನ ಹೆಸರು ಶ್ರೀಧರ್ ಹುಬ್ಬಳ್ಳಿಯಿಂದ ಪ್ರಶ್ನೆ ಕೇಳುತ್ತಾ ಇದ್ದೇನೆ ಗುರುಗಳೇ ಅವಧೂತರು ಅಂದರೆ ಯಾರು ಅವರ ಲಕ್ಷಣಗಳು ಏನು ಕರ್ನಾಟಕದಲ್ಲಿ ಈಗ ನಿಮಗೆ ಗೊತ್ತಿರುವ ಅವಧೂತರು ಯಾರಾದರೂ ಇದ್ದರೆ ಅವರ ಬಗ್ಗೆ ತಿಳಿಸಿ ಶ್ರೀಹರ್ ನಮಸ್ಕಾರ ಪ್ರಶ್ನೆ ಕೇಳಿದ್ದೀರಿ ಅವಧೂತರ ಬಗ್ಗೆ ಏನೀಗ ಅವಧೂತರುಗಳು ಅನ್ನೋರು ಭಾಳ ಜಾಸ್ತಿ ಆಗಿಬಿಟ್ಟಿದ್ದಾರೆ ಎಲ್ಲೆಲ್ಲೂ ಅವಧೂತರುಗಳಾಗಿಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ನಿಮಗೆ ಶಂಕೆಯಾಗಿದೆ ಏನು ಆ ಅವಧೂತರು ಅಂದರೆ ಯಾರು ಅವರ ಲಕ್ಷಣ ಏನು ಕೊನೆಯಲ್ಲಿ ಸ್ವಲ್ಪ ಕಷ್ಟವಾದ ಪ್ರಶ್ನೆ ಕೇಳಿದ್ದೀರಿ ಕರ್ನಾಟಕದಲ್ಲಿ ನಾನು ತಿಳಿದಿರಬಹುದಾದಂತಹ ಅವಧೂತರು ಯಾರಾದರೂ ಇದ್ದಾರೆಯೇ ಸರಿ ಮೊದಲು ಅವಧೂತರು ಯಾರು ಅನ್ನುವುದನ್ನು ನೋಡಿಬಿಡೋಣ ಅವಧೂತ ಶಬ್ದಕ್ಕೆ ಒಂದು ನಿರ್ವಚನ ಉಂಟು ಅಲ್ಲಿರ್ತಕ್ಕಂಥ ನಾಲ್ಕು ಅಕ್ಷರಗಳಿಗೆ ನಾಲ್ಕು ಅರ್ಥಗಳು ಉಂಟು ಅ ವ ಧೂ ತ ಸಂಸಾರ ಬಂಧನಾತ್ ತತ್ವಮಸ್ಯಾದಿ ವಾಕ್ಯತ್ವ ಅವಧೂತ ಅನ್ನತಕ್ಕಂಥದ್ದು ಅವಧೂತ ಶಬ್ದದ ಅರ್ಥ ಅಕ್ಷರತ್ವಾತ್ ಅಂದರೆ ಯಾರು ಕ್ಷಯಿಸುವುದಿಲ್ಲವೋ ಅಂತ ಯಾರು ನಮ್ಮಂತೆ ಒಂದಷ್ಟು ಕಾಲ ಆದ ಮೇಲೆ ಹೋಗುವುದಿಲ್ಲವೋ ಅಂತ ದೈಹಿಕವಾಗಿ ಎಲ್ಲರೂ ಹೋಗ್ತಾರೆ ಬಿಡಿ ಆದರೆ ಉಳಿದಿರತಕ್ಕಂಥವ್ರು ಜನಮಾನಸದಲ್ಲಿ ಉಳಿದಿರಬೇಕು ಅವರು ಅಕ್ಷರತ್ವಾ ಯಾರು ಉದಾಹರಣೆಗೆ ಶ್ರೀರಾಮರು ಉದಾಹರಣೆಗೆ ಭಗವತ್ಪಾದರು ಹೀಗೆ ಯಾರು ಜನಮಾನಸದಲ್ಲಿ ಉಳಿದಿರುತ್ತಾರೆಯೋ ಅವರು ಅಕ್ಷರತ್ವಾ ವರೇಣ್ಯತ್ವಾ ಪೂಜೆಗೆ ಗುರಿಯಾಗಬೇಕು ನಮ್ಮ ಗೌರವಕ್ಕೆ ಗುರಿಯಾಗಬೇಕು ಇದು ಮಹಾವಿಶೇಷವಾದದ್ದು ಯಾಕೆ ನಾವು ಮೊದಲನೆಯ ನಿರೂಪಣೆಯಲ್ಲಿ ಅಂತ ಹೇಳಿದಾಗ ಶ್ರೀರಾಮರು ಅಂತ ಇದ್ದಾಗೆ ರಾವಣನೂ ನಮ್ಮ ನೆನಪಿನಲ್ಲಿ ಉಳಿದಿರುತ್ತಾನೆ ಭಗವತ್ಪಾದರು ಅಂತ ಹೇಳ್ತಾ ಇದ್ದಂತೆಯೇ ಭಗವತ್ಪಾದರನ್ನು ಸಾಯಿಸಲಿಕ್ಕೆ ಬಂದಂಥ ಆ ಇನ್ನೊಬ್ಬನೂ ಉಳಿದಿರುತ್ತಾನೆ ಅಷ್ಟು ಮಾತ್ರಕ್ಕೆ ಅವಧೂತ ಆಗೋದಿಲ್ಲ ಎರಡನೆಯದು ಬಹಳ ಪ್ರಧಾನವಾದದ್ದು ವರೇಣ್ಯತ್ವ ಅಂದರೆ ಗೌರವಕ್ಕೆ ಅರ್ಹನಾಗಬೇಕು ಭಾರತದಲ್ಲಿ ಎಷ್ಟು ರಾವಣನ ದೇವಸ್ಥಾನಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ನಾವು ಭಾರತದಲ್ಲಿ ನೂರಾರು ಕಡೆ ಭಗವತ್ಪಾದರ ಆಲಯಗಳನ್ನು ನೋಡ್ತೀವಲ್ಲ ಆ ಭಗವತ್ಪಾದರನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ದರಲ್ಲ ಕಾಪಾಲಿಕ ಅವೊಂದಿಷ್ಟು ದೇವಸ್ಥಾನಗಳಿದೆ ಆದ್ದರಿಂದ ಎರಡನೆಯ ಗುಣ ಅದು ವರೇಣ್ಯತ್ವ ಮೂರನೆಯದು ಧೂತ ಸಂಸಾರ ಬಂಧನಾತ್ ಇದು ಬಹಳ ಕಷ್ಟ ಕಠಿಣವಾದದ್ದು ಸಂಸಾರ ಬಂಧನದಿಂದ ಅಂಟಿಕೊಳ್ಳದೆ ಆ ಸಂಸಾರ ಬಂಧನ ಸುಟ್ಟಾಕಿಬಿಡಬೇಕು ಅಂತ ಧೂತ ಸಂಸಾರ ಬಂಧನಾತ್ ಏನು ಶ್ರೀರಾಮನು ಸಂಸಾರ ನೆಲೆ ಅಂದರೆ ಸಂಸಾರವನ್ನು ಸುಡುವುದು ಅಂದರೆ ಅರ್ಥವೇನಪ್ಪ ಅಂದರೆ ಅಂಟಿಕೆಯನ್ನು ಸುಡತಕ್ಕಂಥದ್ದು ಮೋಹವನ್ನು ಸುಟ್ಟಾಕ್ತಕ್ಕಂಥದ್ದು ಅಂಟಿಕೊಳ್ಳದೆ ಇರತಕ್ಕಂಥದ್ದು ಪ್ರೀತಿಗೂ ಮೋಹಕ್ಕೂ ಇರತಕ್ಕ ವ್ಯತ್ಯಾಸ ಅದು ತಂದೆ ಮಗನನ್ನು ಪ್ರೀತಿಸುವಷ್ಟು ಕಾಲ ಸಮಸ್ಯೆ ಇರೋದಿಲ್ಲ ಆದರೆ ತಂದೆ ಮೋಹಿತನಾಗಿ ಬಿಡುತ್ತಾನೆ ಯಾವಾಗ ಮೋಹಿತನಾಗುತ್ತಾನೋ ಆಗ ತಂದೆ ಅಂದುಕೊಳ್ತಾನೆ ಮಗ ನಾನು ಹೇಳಿದಂತೆ ಕೇಳಬೇಕು ತಂದೆ ಅಂದುಕೊಳ್ತಾನೆ ನನ್ನ ಆದರ್ಶಗಳೇನಿದೆಯೋ ಮಗನಲ್ಲಿ ಎದಿರಬೇಕು ತಂದೆ ಅಂದುಕೊಳ್ತಾನೆ ತನ್ನ ವೃತ್ತಿಯನ್ನು ಮಗ ಮುಂದುವರಿಸಿಕೊಂಡು ಹೋಗಬೇಕು ಇದು ಮೋಹ ಇದೊಂದು ಪಾಶ ಹಾಗಿಲ್ಲದೆ ಮಗ ಅವನು ಪಾಡಿಗೆ ಅವನು ಬೆಳೀತಾನೆ ಅವನ ವೃದ್ಧಿ ಅವನ ವ್ಯಾಪ್ತಿ ಅಥವಾ ಅವನ ಆಯ್ಕೆ ಇದೆಲ್ಲ ಪ್ರತ್ಯೇಕವಾಗಿ ಸ್ವತಂತ್ರವಾಗಿರಬಹುದು ಅಂತ ಹೇಳಿ ಬಿಟ್ಟಾಗ ಅವನ ಬೆಳವಣಿಗೆ ನೋಡಿ ಇವನಿಗೆ ಸುಖ ಪಡಬೇಕು ಇದು ಧೂತ ಸಂಸಾರ ಬಂಧನ ಅಂದರೆ ಸಂಸಾರದ ಬಂಧನವನ್ನು ಸುಟ್ಟಾಕಬೇಕು ಅಂತ ಸಂಸಾರವನ್ನು ಸುಡಬೇಕು ಅಂತ ಅಲ್ಲ ಇದು ಶ್ರೀರಾಮರಿಗೆ ಸಾಧ್ಯ ಆಯಿತು ಭಗವತ್ಪಾದರ ಬಗ್ಗೆ ಹೇಳಬೇಕಾದ್ದೇ ಇಲ್ಲ ಶ್ರೀರಾಮರು ಹದಿನಾಲ್ಕು ವರ್ಷಗಳ ಕಾಲ ಹೆಂಡತಿಯ ಜೊತೆಗೆ ಅರಣ್ಯದಲ್ಲಿ ಏಕಾಂತದಲ್ಲಿದ್ದರೂ ಸೀತೆಯನ್ನು ಅವರು ಮೋಹಿಸಲಿಲ್ಲ ಸೀತೆಯ ಜೊತೆಗೆ ಸಂಘ ಮಾಡಲಿಲ್ಲ ಸನ್ಯಾಸಿ ಇದ್ದಂತೆ ಇದ್ದರೂ ಧೂತ ಸಂಸಾರ ಬಂಧನಾತ್ ಕೊನೆಯದು ತತ್ವಮಸ್ಯಾದಿ ವಾಕ್ಯತ್ವಾತ್ ತತ್ವಮಶಿ ಶ್ವೇತಕೇತೋ ಇದು ಭಗವತ್ಪಾದರು ಕಂಡುಕೊಂಡಂತಹ ಅಥವಾ ಭಗವತ್ಪಾದರಿಗೆ ಉಪದೇಶಿಸಲ್ಪಟ್ಟಂತಹ ನಾಲ್ಕು ಮಹಾವಾಕ್ಯಗಳಲ್ಲಿ ಒಂದು ತತ್ವ ಅಸಿ ಅದೂ ನಿನೆಯಾಗಿದೆಯೇ ಅದು ಅಂದರೆ ಯಾವುದು ಅದು ಯಾವುದೋ ಒಂದು ಪರಮಾತ್ಮ ಶಕ್ತಿ ಅಂತ ಒಪ್ಪಿಕೊಂಡಿದ್ದೇವಲ್ಲ ನಾವು ಅದು ಯಾವುದೋ ಒಂದು ಶಕ್ತಿ ಇಡೀ ಬ್ರಹ್ಮಾಂಡದ ಆಗು ಹೋಗುಗಳಿಗೆ ಕಾರಣವಾಗಿ ಬಿಟ್ಟಿದೆಯಲ್ಲ ಅದು ಯಾವುದೋ ಶಕ್ತಿ ಅಸ್ತಿತ್ವದಲ್ಲಿಯೇ ಇಲ್ಲದ ನಾನು ಅಸ್ತಿತ್ವಕ್ಕೆ ಬರುವಂತೆ ಮಾಡಿ ಇದು ಯಾವುದೋ ಒಂದು ಬದುಕನ್ನು ನಡೆಸಿ ಆಮೇಲೆ ಮಾಯ ಆಗಿ ಹೋಗುವಂತೆ ಮಾಡುತ್ತಲ್ಲ ಅದು ಯಾವುದೋ ಒಂದು ಶಕ್ತಿ ನನಗೆ ಗೊತ್ತಿಲ್ವಲ್ಲ ನಮ್ಮ ಜೀವನದ ಅನೇಕ ಅನೇಕ ಯೋಜನೆಗಳೆಲ್ಲ ಕೆಳಗೆ ಮಾಡಿಬಿಡುತ್ತಲ್ಲ ನಮ್ಮ ಬದುಕಿನಲ್ಲಿ ನಾವು ಅಂದುಕೊಳ್ಳದೇ ಇದ್ದದ್ದೆಲ್ಲ ನಿಶ್ಚಯ ಆಗಿಬಿಡುತ್ತಲ್ಲ ಇಂಥದ್ದೇನೋ ಏನೇನೋ ಆಗತಕ್ಕಂಥದ್ದಕ್ಕೆ ಮೂಲಭೂತವಾಗಿರಬಹುದಾದಂಥ ಯಾವುದೋ ಒಂದು ಶಕ್ತಿ ಉಂಟಲ್ಲ ತತ್ವ ಅಸಿ ಅದು ನೀನೇ ಆಗಿದೀಯಾ ಅಂದರೆ ಅರ್ಥ ಏನು ಆ ಅದು ಅನ್ನತಕ್ಕಂತಹ ಪರಬ್ರಹ್ಮ ವಸ್ತು ನೀನೇ ಆಗಿದೀಯಾ ಅಂದರೆ ಅರ್ಥ ಏನು ಅಯ್ಯ ನೀನೇ ಬ್ರಹ್ಮವಾಗಿದ್ದೀಯೇ ಇದನ್ನು ಅರ್ಥ ಮಾಡಿಕೊಂಡು ಬದುಕತಕ್ಕಂಥ ಅಂದರೆ ಇದು ಅವಧೂತ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಅದ್ವೈತ ಸಿದ್ಧಾಂತದ ನಿಲುವಿನಲ್ಲಿ ನಿಲ್ಲತಕ್ಕಂತಹ ಒಂದು ಸಿದ್ಧಾಂತ ಅದಕ್ಕೆ ಇದರ ಮೂಲ ಪುರುಷ ದತ್ತಾತ್ರೇಯ ಅಂತ ಕರೀತಕ್ಕಂಥದ್ದು ಆತನ ಸಿದ್ಧಾಂತವನ್ನೇ ದತ್ತಾದ್ವೈತ ಅಂತ ಕರೀತಕ್ಕಂಥದ್ದು ದತ್ತೋಹಂ ಅನ್ನತಕ್ಕಂಥದ್ದೇ ಅದರ ಮೂಲ ಮೂಲಮಂತ್ರ ಇದೇನೇ ಇರಲಿ ಅಂತೂ ಅವಧೂತ ಅಂದರೆ ಮಾಯವಾಗದ ನಾಶವಾಗದ ಪೂಜನೀಯವಾಗಿರತಕ್ಕಂತಹ ಸಂಸಾರದ ಬಂಧನವನ್ನು ಬಿಟ್ಟಿರತಕ್ಕಂತಹ ಆ ಪರಬ್ರಹ್ಮವೇ ತಾನು ಅಂತ ನಂಬಿಕೊಂಡು ಅದರಂತೆ ಜೀವನ ಸಾಗಿಸ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಾವು ಅವಧೂತ ಅಂತ ಕರೀಬಹುದು ಕರೀಬೇಕು ಅನ್ನತಕ್ಕಂಥದ್ದು ಅವಧೂತ ಶಬ್ದದ ನಿರ್ವಚನ ಇನ್ನು ಆತನ ಲಕ್ಷಣಗಳೇನು ಅಂತ ಕೇಳಿದ್ದೀರಿ ಸಾಮಾನ್ಯನ ವಿಶೇಷವಾಗಿ ಏನೂ ಇರೋದಿಲ್ಲ ಆದರೆ ವಿಶೇಷವಾಗಿರುತ್ತೆ ಯಾವುದರೊಳಗಿರುತ್ತೆ ಸಾಮಾನ್ಯರು ಭಾವಿಸತಕ್ಕಂತಹ ಮಿತಿಗಳಲ್ಲಿ ಆ ಮನುಷ್ಯ ಬದುಕುವುದಿಲ್ಲ ಸಾಮಾನ್ಯವಾಗಿ ಅವಧೂತರು ಅನ್ನತಕ್ಕಂಥವರಿಗೆ ಈ ಜಾತಿಯ ಮಿತಿಯಾಗಲಿ ಭಾಷೆಯ ಮಿತಿಯಾಗಲಿ ಆಹಾರದ ಮಿತಿಯಾಗಲಿ ವಸತಿಯ ಮಿತಿಯಾಗಲಿ ವಸ್ತ್ರದ ಮಿತಿಯಾಗಲಿ ಇದ್ಯಾವುದೂ ಇರೋದಿಲ್ಲ ಅವರಂತರ ಸರ್ವತಂತ್ರ ಸ್ವತಂತ್ರರಾಗಿರ್ತಾರೆ ಒಂದು ಅರ್ಥದಲ್ಲಿ ಸನ್ಯಾಸಿಗಳಿಗಿನ್ನ ಸ್ವಲ್ಪ ಮೇಲ್ಮಟ್ಟದಲ್ಲಿರ್ತಾರವರು ಸನ್ಯಾಸಿಗಳಿಗೆ ಬಂಧನ ಇರುತ್ತೆ ದಿನ ಬೆಳಗಾದರೆ ಹೀಗೆ ಮಾಡಬೇಕು ಅನ್ನತಕ್ಕಂಥದ್ದು ಇರುತ್ತೆ ಅವಧೂತರಿಗೆ ಅಂತಹ ಯಾವುದೇ ಮಿತಿ ಇರುವುದಿಲ್ಲ ಅಮಿತವಾದ ಮನಸ್ಸತ್ವವನ್ನು ಹೊಂದಿ ಎಲ್ಲರೊಡನೆ ಬೆರೆಯತಕ್ಕಂತಹ ಲಕ್ಷಣವನ್ನು ಅವರು ಹೊಂದಿರ್ತಾರೆ ಅದು ಕಾರಣ ಈ ಸನ್ಯಾಸಿಗಳಾದರೆ ಕಾವಿ ಬಟ್ಟೆ ಹಾಕಬೇಕು ದಂಡವನ್ನು ಹಿಡಿಯಬೇಕು ಉಕಮಂಡಲ ಹಿಡ್ಕೊಂಡರು ಇಂಥದ್ದು ಯಾವುದೂ ಇರೋದಿಲ್ಲ ಅವರಿಗೆ ಮೂಲವಾಗಿ ಅವಧೂತ ಹಾಗೂ ಸನ್ಯಾಸಿ ಇಬ್ಬರು ಒಂದೇ ಆದರೆ ಸನ್ಯಾಸಿಗೆ ಕಟ್ಟಳೆಗಳಿರುತ್ತೆ ಅವಧೂತನಿಗೆ ಕಟ್ಟಳೆಗಳು ಇರುವುದಿಲ್ಲ ಇನ್ನು ಕರ್ನಾಟಕದಲ್ಲಿ ಅಂಥವ್ರನ್ನ ಯಾರನ್ನಾದರೂ ನೋಡಿದ್ದೀರಾ ಅನ್ನತಕ್ಕಂಥದ್ದು ನಿಮ್ಮ ಮೂರನೆಯ ಪ್ರಶ್ನೆ ಈಗ ನಾನು ನೋಡಿರಬಹುದು ಗತಿಸಿ ಹೋಗಿರುವವರ ಬಗ್ಗೆ ಹೇಳಿದರೆ ಸಾಕ್ಷ್ಯವನ್ನು ಕೊಡಲಿಕ್ಕಾಗಲ್ಲ ಆದ್ದರಿಂದ ನಾನು ಅವರ ಕಥೆಗಳನ್ನೆಲ್ಲ ಹೇಳಲಿಕ್ಕಾಗಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನನ್ನ ಗಮನಕ್ಕೆ ಬಂದಿರತಕ್ಕಂತಹ ಎರಡು ಹೆಸರುಗಳು ಅಂದರೆ ಒಂದು ಮೈಸೂರಿನಲ್ಲಿ ಇರತಕ್ಕಂತಹ ಅರ್ಜುನ ಅವಧೂತರು ಎರಡನೆಯದು ಗೌರಿ ಗದ್ದೆಯಲ್ಲಿ ಇರತಕ್ಕಂತಹ ವಿನಯ ಅವಧೂತರು ಈ ಇಬ್ಬರಲ್ಲಿ ನಾನು ವಿನಯ ಅವಧೂತರನ್ನು ಕಂಡಿಲ್ಲ ಅರ್ಜುನ ಅವಧೂತರು ನನ್ನನ್ನು ಮೈಸೂರಿಗೆ ಒಂದೆರಡು ಸಭೆಗಳಿಗೆ ಕರೆಸಿದ್ದರಾಗಿ ನನಗೆ ಅವರು ಗೊತ್ತು ಸಾಕ್ಷಾತ್ತಾಗಿ ನಾನು ಅವರ ಹತ್ತಿರ ವಿಶೇಷವಾಗಿರತಕ್ಕಂಥದ್ದು ಏನನ್ನೂ ಕಂಡಿಲ್ಲ ಯಾಕೆಂದರೆ ಅವಧೂತರಲ್ಲಿ ಸಾಮಾನ್ಯವಾಗಿ ನಾವು ಅಸಾಮಾನ್ಯವಾದ ಲಕ್ಷಣಗಳನ್ನು ಕಾಣ್ತೀವಿ ಆಗಲೇ ಕೇಳಿದ್ರಲ್ಲ ಲಕ್ಷಣಗಳೇನು ಅಂತ ನಾನು ಕಂಡಿಲ್ಲ ಆದರೆ ಅವರು ಉಪನ್ಯಾಸಕ್ಕೆ ಮುಂಚೆ ಒಂದು ವಾಕ್ಯವನ್ನು ಹೇಳ್ತಾರೆ ಆ ಮುಂದಿರತಕ್ಕಂಥ ಪ್ರೇಕ್ಷಕರನ್ನು ಉದ್ದೇಶಿಸಿ ನಿಮ್ಮ ಪಾದ ಧೂಳನ್ನು ವಿಭೂತಿಯಾಗಿ ಧರಿಸಿದ್ದೇನೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾರೆ ಅಂದರೆ ಆ ಅರ್ಜುನ ಅವಧೂತರಿಗೆ ಬೆಲೆ ಕೊಡತಕ್ಕಂಥವರು ಸಾಕಷ್ಟು ಮಂದಿ ಇದ್ದಾರೆ ಅಲ್ಲಿ ಆದರೂ ಅವರು ಹೇಗೆ ಹೇಳ್ತಾರೆ ಅಂದರೆ ಮುಂದೆ ಕುಳಿತಿರತಕ್ಕಂಥವರ ಪಾದದ ಧೂಳನ್ನು ತಾನು ವಿಭೂತಿಯಾಗಿ ಇಟ್ಕೊಂಡ್ಬಿಡ್ತೀನಿ ಅಂತ ಅದು ನನಗೆ ಬಹಳ ದೊಡ್ಡ ನಿರಹಂಕಾರಿ ತತ್ವವಾಗಿ ಕಾಣಿಸಿತು ಮತ್ತು ನಮಗೆ ಸ್ನೇಹಿತರೊಬ್ಬರಿದ್ದಾರೆ ಶಿವಮೊಗ್ಗದಲ್ಲಿ ಪ್ರಸನ್ನಕುಮಾರ್ ಅಂತ ಮಾಜಿ ಶಾಸಕ ಅವರು ಈ ಅರ್ಜುನ ಅವಧೂತರ ಹತ್ತಿರ ಹೋಗಿದ್ದಾಗ ಈ ನಮಗೆ ಪುಟಪರ್ತಿ ಸಾಯಿಬಾಬಾ ಭಸ್ಮ ಕೊಡ್ತಕ್ಕಂಥದ್ದನ್ನು ಕೇಳಿದ್ದೇವಲ್ಲ ಅವರು ಅವಧೂತರಾಗಿದ್ದವ್ರೆ ಹಾಗೆ ಅವರು ಹೀಗೆ ಹೇಳಿ ಒಂದು ಲಿಂಗವನ್ನು ಕೊಟ್ಟುಬಿಟ್ಟಿದ್ದಾರೆ ಅವರಿಗೆ ಅವರಿಗೆ ದಿಗ್ಭ್ರಮೆಯಾಗಿಬಿಟ್ಟಿದೆ ಇದೇನೇ ಇದು ಬರೀ ಕೈನ ಲಿಂಗ ಬಂದ್ಬಿಡ್ತು ಅಂತ ಇದನ್ನಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಇಂತಹ ಅಮಾನುಷವಾದ ಅತಿಮಾನುಷವಾದ ಶಕ್ತಿ ಪ್ರದರ್ಶನವನ್ನು ಮಾಡತಕ್ಕಂಥ ಒಂದು ರಕ್ಷಣಾ ಅವಧೂತರಲ್ಲಿ ಇರುತ್ತೆ ಇದಿಷ್ಟು ನಾನು ಅರ್ಜುನ ಅವಧೂತರ ಬಗ್ಗೆ ಹೇಳಬಹುದು ಇನ್ನು ವಿನಯ್ ಅವಧೂತರ ಬಗ್ಗೆ ಈಗಾಗಲೇ ಹೇಳಿದೆ ನಾನು ಅವರನ್ನು ನೇರವಾಗಿ ಭೇಟಿ ಮಾಡಿಲ್ಲ ಅಂತ ಆದರೆ ಅವರ ಬಗ್ಗೆ ಎರಡು ಅಂಶಗಳನ್ನು ನಾನು ಹೇಳಬೇಕು ಒಂದು ಅವರ ಉಪನ್ಯಾಸಗಳನ್ನು ನಾನು ಕೇಳಿದ್ದೇನೆ ಈ ನಮ್ಮ ವಾಹಿನಿ ಎನ್ನುವುದರೊಳಗೆ ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವು ಉಪನ್ಯಾಸಗಳು ಬಂದಿವೆ ಅದರಲ್ಲಿ ಅವರು ಮಂಡನೆ ಮಾಡತಕ್ಕಂಥ ವಿಚಾರಗಳು ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತೆ ಮತ್ತು ಅವರ ವಿವರಣೆಗಳು ಅತ್ಯಂತ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಅತ್ಯಂತ ಸ್ಫುಟವಾಗಿರುತ್ತೆ ಸಂಪ್ರದಾಯವಾದಿಗಳು ಪ್ರಾಚೀನ ಮನಸ್ಕರು ಅವರು ಹೇಳಿದ್ದನ್ನು ಒಪ್ಪುವುದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಆ ಮನುಷ್ಯ ತುಂಬ ನಿಜಾಯಿತಿಯಿಂದ ಮಾತಾಡ್ತಾರೆ ಅಂತ ನನಗೆ ಅವರ ಭಾಷಣಗಳನ್ನು ಕೇಳಿದಾಗ ಅನ್ನಿಸಿದೆ ಇದರ ಜೊತೆಗೆ ನನ್ನ ತಮ್ಮ ಅನಿಲ್ ಕುಮಾರ್ ಅಂತ ಅವನು ಅವರ ಹತ್ತಿರಕ್ಕೆ ಹೋಗಿದ್ದಾಗ ಆತನಿಗೆ ಹೇಳಿದರಂತೆ ನಿಮಗೆ ಮೆಣಸಿನಕಾಯಿ ಬೋಂಡ ಬಹಳ ಇಷ್ಟ ಅಂತ ಹೇಳಿ ಮೆಣಸಿನಕಾಯಿ ಬೋಂಡವನ್ನು ಮಾಡಿಸಿ ಕೊಟ್ಟರು ಅಂತ ಅವನು ಬಂದು ಕಣ್ಕಂಡು ಬಿಡ್ತಾ ಹೇಳ್ತಾ ಇದ್ದೆ ಇದು ನನಗೆ ಮೆಣಸಿನಕಾಯಿ ಬೋಂಡ ಇಷ್ಟ ಅನ್ನೋದು ಅವರಿಗೆ ಹೇಗೆ ಗೊತ್ತಾಯಿತು ಇತ್ಯಾದಿ ಇಂತಹ ಸಹಜವಾಗಿ ಮಾತನಾಡದೆ ಭವಿಷ್ಯತ್ತಿನಲ್ಲಿ ಕಣ್ಣನ್ನಿಟ್ಟು ಮಾತಾಡತಕ್ಕಂತಹ ವಿಷಯವೂ ಅವರಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ ಹೀಗಾಗಿ ಸನ್ಮಾನ್ಯರೇ ನಿಮ್ಮ ಹೆಸರು ಗಿರೀಶ್ ಅಂದ್ರೆ ಅಲ್ವಾ ನೀವು ಶ್ರೀಧರ್ 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 ಅವರೇ ನನಗೆ ಕೇಳಿರತಕ್ಕ ಮತ್ತು ಕಂಡಿರತಕ್ಕಂಥ ಇಬ್ಬರು ಅವಧೂತರ ಹೆಸರನ್ನು ಹೇಳಿದ್ದೇನೆ ಉಳಿದವರು ನನಗೆ ಗೊತ್ತಿಲ್ಲ ಇದ್ದರೂ ಇರಬಹುದು ಕರ್ನಾಟಕದಲ್ಲಿ ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ನಮಸ್ಕಾರ ಗುರುಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಶ್ರೀರಾಮ್ ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ ನನ್ನ ಪ್ರಶ್ನೆ ಏನೆಂದರೆ ನಮ್ಮ ತಾಯಿಯವರ ವೈದಿಕವನ್ನು ಮುತ್ತೆಯಿದೆ ಎಂದು ಮಾಡುತ್ತಿದ್ದೇವೆ ನಮ್ಮ ತಂದೆಯವರು ಹೋದ ಬಳಿಕ ನಮ್ಮ ತಾಯಿಯ ವೈದಿಕವನ್ನು ವಿಧವೇ ಎಂದು ಮಾಡಬೇಕೆ ಅಥವಾ ಮುತ್ತೆಯಿದೆ ಎಂದು ಮಾಡಬೇಕೇ ಸ್ಮಾರತ ಸಂಪ್ರದಾಯ ಏನೆಂದು ತಿಳಿಸಿ ನಮಸ್ಕಾರಗಳು